ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆದ ತಂಬಿಟುಂಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಣ ಶುಂಠಿ, ಕಡಲೆ ಬೀಜ, ಒಂದು ಕಪ್ ಒಣ ಕೊಬ್ಬರಿ, ಉರುಗಡಲೆ, ಬಿಳಿ ಎಳ್ಳು ಒಂದು ಬೌಲು, ಗಸಗಸೆ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಈ ರೀತಿ ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಹುರ್ಕೊಂಡು ತಂಬಿಟ್ಟುಂಡೆ ಮಾಡೋದ್ರಿಂದ ಒಂದು ವಾರ ಇಟ್ಟರೂ ಕೂಡ ಏನೂ ಹಾಳಾಗಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಹುರ್ಕೊಂಡು ನಾವು ಇವತ್ತು ತಂಬಿಟ್ಟುಂಡೆ ಮಾಡೋಣ. ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹಾಗೆ ಅದೇ ಬಾಂಡ್ಲಿಗೆ ತೊಗೊಂಡಿರೋಂಥ ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಅದು ಕೂಡ ಅಷ್ಟೇ, ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಎಳ್ಳು ಕೂಡ ಕೆಂಪಾಗಿದೆ, ಇದನ್ನು ಕೂಡ ಒಂದು ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಅದೇ ಬಾಂಡ್ಲಿಗೆ ಗಸಗಸೆ ಹಾಕ್ಕೊಳ್ಳೋಣ. ಅದು ಕೂಡ ಸ್ವಲ್ಪ ಚಟಪಟ ಅನ್ನೋ ತನಕ ಹುರಿಬೇಕು. ಆಗಲೇ ಗಸಗಸೆ ಒಳ್ಳೆ ಸ್ಮೆಲ್ ಬರುತ್ತೆ, ಹಾಗೆ ತಂಬಿಟ್ಟಿಗೆ ಒಳ್ಳೆ ರುಚಿ ಕೂಡ ಸಿಗುತ್ತೆ. ಅದು ಕೂಡ 5 ನಿಮಿಷಕ್ಕೆ ಆಗೋಗುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಕೊನೆಯಲ್ಲಿ ಕಾಯಿ ತುರಿ ಹಾಕ್ಕೊಳ್ಳೋಣ. ಒಣಗಿರೋ ಕಾಯಿ ತುರಿನ ಡೈರೆಕ್ಟಾಗಿ ಹಾಕೋದ್ರಿಂದ ಬೇಗ ತಂಬಿಟ್ಟು ಕೆಡುತ್ತೆ. ಅದೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಣ ಕಾಯಿ ತುರಿನ ಹುರ್ಕೊಂಡು ನೀವು ತಂಬಿಟ್ಟಿಗೆ ಹಾಕ್ಕೊಂಡ್ರೆ ಒಂದು ವಾರ 15 ದಿನ ಆದರೂ ಕೂಡ ತಂಬಿಟ್ಟುಂಡೆ ಏನೂ ಆಗಲ್ಲ, ಕೆಡದೆ ಹಾಳಾಗದೆ ಹಾಗೇ ಇರುತ್ತೆ. ಸೊ ಈಗ ಒಣ ಕೊಬ್ಬರಿ ಕೂಡ ರೆಡಿ ಆಗಿದೆ, ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದರಿಂದ ಎರಡು ಕುದಿ ಬಂದರೆ ಸಾಕು, ಇದು ಗಟ್ಟಿ ಪಾಕ ಆಗಬೇಕು ಅಂತ ಏನೂ ಇಲ್ಲ. ಈಗ ಬೆಲ್ಲ ಒಂದು ಕುದಿ ಬಂದಿದೆ, ಗ್ಯಾಸ್ನ ಆಫ್ ಮಾಡೋಣ. ಇನ್ನೊಂದು ಕಡೆ ತಂಬಿಟ್ಟುಂಡೆ ಮಾಡೋದಕ್ಕೆ ರೆಡಿಯಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಉರುಗಡಲೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಆಗೋವರೆಗೂ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡ್ಕೊಂಡಿದ್ದೀವಿ, ಅದನ್ನು ಫಸ್ಟು ಜರಡಿ ಮಾಡ್ಕೊಂಬಿಡೋಣ. ಈ ಥರ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪುಡಿ ಎಲ್ಲ ಕೆಳಗಡೆ ಬಿದ್ದು ಇನ್ನು ಸಣ್ಣ ಸಣ್ಣ ಪುಡಿ ಆಗದೇ ಇರೋದು ಅದರಲ್ಲೇ ಉಳ್ಕೊಳ್ಳುತ್ತೆ. ಅದನ್ನು ಇನ್ನೊಂದು ರೌಂಡ್ ಕೂಡ ಹಾಕ್ಕೋಬೋದು ಮಿಕ್ಸಿಗೆ. ಸೊ ಅದಾದ ನಂತರ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಂಡು ಅರ್ಧಂಬರ್ಧ ಸಣ್ಣಗಾಗೋ ಥರ ರುಬ್ಕೊಂಡ್ರೆ ಸಾಕು. ಪೂರ್ತಿ ಸಣ್ಣ ಆಗೋದು ಬೇಡ, ಯಾಕಂದರೆ ಇದರಲ್ಲಿ ತಿನ್ಬೇಕಾದ್ರೆ ಅದೇ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಅಲ್ಲಲ್ಲಿ ಕಡಲೆ ಬೀಜ ಸಿಕ್ಕರೆ ತಂಬಿಟ್ಟುಂಡೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅರ್ಧಂಬರ್ಧ ಮಿಕ್ಸಿಗಾಗಿದ್ರೆ ಸಾಕು. ಇದೇ ರೀತಿ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ. ಶುಂಠಿ ಏಲಕ್ಕಿ ಪುಡಿ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಗೆ ಹಾಕ್ಕೊಳ್ಳೋಣ. ಇನ್ನು ಮಿಕ್ಕಿರೋದನ್ನ ಪುಡಿ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಕಾಯಿ ತುರಿನ ಒಂದು ರೌಂಡ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಕಾಯಿ ತುರಿ ಕೂಡ ಸಣ್ಣಗಾಗಿದೆ. ಹಾಗೆ ಇನ್ನು ಮಿಕ್ಕಿರೋ ಅಂತ ಗಸಗಸೆ ಮತ್ತು ಬಿಳಿ ಎಳ್ಳು ಇದು ಕೂಡ ಮಿಕ್ಸಿಗೆ ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ತುಂಬ ಸಣ್ಣ ಆಗೋದು ಬೇಡ, ಸ್ವಲ್ಪ ಅರ್ಧಂಬರ್ಧ ಸಣ್ಣ ಆದರೆ ಸಾಕು. ನೋಡಿ, ಈ ರೀತಿ ಸಣ್ಣ ಆಗಿದೆ, ಇಷ್ಟಾದರೆ ಸಾಕು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಆಗಿದೆ. ಎಲ್ಲ ಒಂದು ಪರಾತಾಗ ಹಾಕ್ಕೊಂಡು
ಚೆನ್ನಾಗಿ ಕೈಯಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿತುರಿ, ಗಸಗಸೆ, ಬಿಳಿ ಎಳ್ಳು, ಕಡಲೆ ಬೀಜ, ಉರ್ಗಡ್ಲೆ ಎಲ್ಲನೂ ಕೂಡ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಬೆಲ್ಲದ ನೀರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ರೆಡಿ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಕೈಯಲ್ಲಿ ಉಂಡೆ ಮಾಡಿದ್ರೇ ಉಂಡೆ ಬರೋಷ್ಟು ರೆಡಿಯಾಗಿರುತ್ತೆ. ಅದಕ್ಕೆ ನಾವು ಈಗ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಬೆಲ್ಲದ ನೀರು ಹಾಕ್ಕೊಳ್ಳೋದ್ರಿಂದ ತುಂಬ ತಿಳಿಯಾಗ್ಬೋದು ಅಥವಾ ತುಂಬ ಗಂಟಾಗಿ ಅಲ್ಲಲ್ಲಲ್ಲಿ ಸಿಗ್ಬೋದು. ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲದೆ ನೀಟಾಗಿ ತಂಬಿಟ್ಟುಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಲ್ಲಿ ನಾವು ಇವಾಗ ತಂಬಿಟ್ಟುಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಕೈಗೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ತಂಬಿಟ್ಟುಂಡೆ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಲ್ಲಿ ನಿಮಗೆ ತಂಬಿಟ್ಟುಂಡೆ ರೌಂಡ್ ಶೇಪಲ್ಲಿ ಬರಬೇಕು. ಇದಕ್ಕೂ ಮುಂಚೆ ಬೇಕಾದ್ರೆ ನೀವು ರುಚಿಗೆ ಬೆಲ್ಲ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ತಿಂದು ನೋಡಿ. ಬೆಲ್ಲ ಏನಾದರೂ ಕಡಿಮೆ ಆಗಿದ್ರೆ ಇನ್ನೂ ಒಂದು ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಳ್ಳಿ, ಆಗ ಸರಿ ಹೋಗುತ್ತೆ, ಉಂಡೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ತಂಬಿಟ್ಟುಂಡೆ ಮಾಡ್ಕೋಬೋದು. ಹಾಗೆ ರುಚಿ ರುಚಿಯಾಗಿರೋ ತಂಬಿಟ್ಟುಂಡೆನ ತಿನ್ನಲೂಬೋದು, ಮಕ್ಕಳಿಗಂತೂ ಇನ್ನೂ ಇಷ್ಟ ಆಗುವಂಥ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಾದರೆ ಮಾತ್ರ ನಮ್ಮ ಎಲ್ಲ ಅಡುಗೆ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.